ದಿಸ್ ಇಸ್ ಹಿಜಾಬ್ಸ್ ಫಸ್ಟ್ ಪ್ರಯಾರಿಟಿ ಎಜುಕೇಶನ್ ಇಸ್ಟಿಂತ ಹಿಜಾಬ್ ಹಾಕೋಬಾರದಾದ್ರೆ ನಾವು ಸೀರೆ ಹುಡ್ಕೊಂಡು ಬರ್ತೀವಿ ಹಣಗಿಡ್ಕೊ ಬರ್ತೀವಿ ಹೂವು ಮಾಡ್ಕೊಂಡು ಬರ್ತೀವಿ ನಮ್ಗೆ ಹಿಜಾಬ್ ಬೇಕು ನಮಗೆ ಎಲ್ಲ ರೀತಿಯ ಇಸ್ಲಾಂ ಧರ್ಮದ ಇದ್ರ ಬೇಕಂದ್ರೆ ನಿಮ್ಗೆ ಪಾಕಿಸ್ತಾನ ಅವಾಗೆ ಫಾಲೋ ಮಾಡಲ್ಲ ಅನ್ನೋದಾದ್ರೆ ಅವ್ರಿಗೆ ಆಪ್ಷನ್ಸ್ ಇದೆ ಆ ಆಪ್ಷನ್ಸ್ನ ಅವ್ರು ಉಪಯೋಗಿಸ್ಕೊಳ್ಳಿ ಹಿಜಾಬ್ ವಿವಾದ ಮಾಡುವ ಅವಶ್ಯಕತೆ ಇಲ್ಲ ಈಗ ಸ್ಥಾನಕ್ಕೆ ಕುಸ್ತಿತ್ತು ಲಾಸ್ಟ್ ಟೈಮ್ ದಕ್ಷಿಣ ಕನ್ನಡ ಜಿಲ್ಲೆ ಈ ಬಾರಿ ಎರಡನೇ ಸ್ಥಾನಕ್ಕೆ ಜಿಗಿದಿದೆ ಶಿವಮೊಗ್ಗ ಮಲ್ನಾಡ್ ಭಾಗ ಇಪ್ಪತ್ತೆಂಟನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಜಿಗಿದಿದೆ ಹೀಗೆ ಹದಿನಾಕನೇ ಸ್ಥಾನದಿಂದ ಪ್ರಥಮ ಸ್ಥಾನಕ್ಕೆ ಉಡುಪಿ ಜಿಲ್ಲೆ ಜಿಗಿದಂತಾಗಿದೆ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸಾದಂತಹ ರ್ಯಾಂಕ್ ಪಡೆದಂತಹ ಜಸ್ಟ್ ಪಾಸಾದಂತಹ ಎಲ್ಲ ಮಕ್ಕಳಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಹಾಗೆ ಈ ಪರೀಕ್ಷೆಯಲ್ಲಿ ಫೇಲ್ ಆದ ಮಕ್ಕಳು ತಲೆಕಡ್ಸ್ಕೊಳ್ಳೋದು ಬೇಡ ಮತ್ತೆ ಪರೀಕ್ಷೆ ಬರೀರಿ ರ್ಯಾಂಕ್ ಪಡ್ಕೊಳ್ಳಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ಜೊತೆಗೆ ಕೆಲ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಿರೋವಂಥ ಸುದ್ದಿ ಕೇಳ್ತಾ ಇದ್ದೀನಿ ಪೋಷಕರು ಈ ಸಂದರ್ಭದಲ್ಲಿ ಭಾಳ ದೊಡ್ಡದಾದಂಥ ಒಂದು ಸ್ಟೆಪ್ ತಗೋಬೇಕು ಅವರನ್ನು ಪ್ರೋತ್ಸಾಹಿಸಬೇಕು ಅವರಿಗೆ ಭವಿಷ್ಯದ ಭರವಸೆಗಳನ್ನು ಕೊಡಬೇಕು ಮತ್ತು ಮಕ್ಕಳೇ ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಭವಿಷ್ಯ ಉಜ್ವಲವಾಗಿದೆ ಒಂದು ಪರೀಕ್ಷೆಯ ಫೇಲು ನಮ್ಮನ್ನು ಕುಗ್ಸಬಾರದು ನಾವು ರ್ಯಾಂಕ್ ಪಡೆದುಕೊಳ್ಳೋದಕ್ಕೆ ಪಾಸಾಗೋದಕ್ಕೆ ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಮತ್ತೇನು ಮಾಡಬೇಕು ಅನ್ನೋ ಸಿದ್ಧತೆಯನ್ನು ಮಾಡಿಕೊಳ್ಳಿ ಈಗ ವಿಚಾರಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಈ ಫಲಿತಾಂಶದಲ್ಲಿ ನಮಗೆ ಅಟ್ರ್ಯಾಕ್ಟ್ ಆಗಿರುವಂತಹ ವಿಚಾರ ಏನು ಅಂದರೆ ಉಡುಪಿ ಫಸ್ಟ್ ರ್ಯಾಂಕ್ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆ ಎರಡನೇ ರ್ಯಾಂಕ್ ಪಡ್ಕೊಂಡಿದೆ ಶಿವಮೊಗ್ಗ ಜಿಲ್ಲೆ ಮೂರನೇ ರ್ಯಾಂಕ್ ಪಡ್ಕೊಂಡಿದೆ ಏನಪ್ಪ ಇದರಲ್ಲಿ ವಿಶೇಷ ಸಾಮಾನ್ಯವಾಗಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಇರುತ್ತಲ್ಲ ವಿದ್ಯಾವಂತರ ನಾಡು ಬುದ್ಧಿವಂತರ ನಾಡು ಅದರಲ್ಲಿ ಏನು ವಿಶೇಷತೆ ಇದೆ ಅಂದರೆ ವಿಶೇಷತೆ ಇದೆ ವಿಶೇಷತೆ ಇತ್ತು ದಶಕಗಳ ಕಾಲ ಇದೇ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳು ಮತ್ತು ಶಿವಮೊಗ್ಗ ಶಿಕ್ಷಣದಲ್ಲಿ ಯಾವತ್ತು ಮುಂಚೂಣಿಯಲ್ಲಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇದೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾದಾಗ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಉಡುಪಿ ಜಿಲ್ಲೆ ಅವತ್ತು ಹದಿನಾಲ್ಕನೇ ಸ್ಥಾನಕ್ಕೆ ಹೋಗಿತ್ತು ಇವತ್ತು ನಂಬರ್ ಎರಡನೇ ಸ್ಥಾನದಲ್ಲಿರುವಂತಹ ದಕ್ಷಿಣ ಕನ್ನಡ ಅವತ್ತು ಹದಿನೇಳನೇ ಸ್ಥಾನಕ್ಕೆ ಹೋಗಿತ್ತು ಅವತ್ತು ಇಪ್ಪತ್ತೆಂಟನೇ ಸ್ಥಾನದಲ್ಲಿದ್ದಂತಹ ಶಿವಮೊಗ್ಗ ಇವತ್ತು ಮೂರನೇ ಸ್ಥಾನಕ್ಕೆ ಬಂದಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರೂ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಭಿನ್ನತೆಗಳೇನು ವ್ಯತ್ಯಾಸಗಳೇನು ಕಾರಣ ಏನು ಅನ್ನೋದನ್ನ ನಾವು ವಿಮರ್ಶೆ ಮಾಡಲೇಬೇಕಾಗ್ತದೆ ಹಿಜಾಬ್ ಸ್ನೇಹಿತರ ಹಿಜಾಬ್ ಗಲಾಟೆ ಹಿಜಾಬ್ ಸಂಘರ್ಷ ಗೊತ್ತಿದೆ ಅಲ್ವಾ ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಇವತ್ತಿನ ಉಡುಪಿಯ ಶಾಸಕನಾದಂತಹ ಯಶ್ಪಾಲ್ ಸುವರ್ಣ ನಡೆಸುತ್ತಿದ್ದಂತಹ ಆಡಳಿತ ಮಂಡಳಿ ಅವತ್ತು ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ತಿಂಗಳಿನಲ್ಲಿ ಅದಕ್ಕಿಂತ ಮುಂಚಿತವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಡೀ ದೇಶದಲ್ಲಿ ಯಾವತ್ತು ಸದ್ದಾಗದಂತಹ ಹಿಜಾಬು ಯಾವತ್ತಿಗೂ ಕೂಡ ಇರಿಸು ಮುರುಸು ಉಂಟು ಮಾಡದಂತಹ ಹಿಜಾಬು ಯಾರನ್ನು ಕೊಲ್ಲದಂತಹ ಹಿಜಾಬು ಮಕ್ಕಳು ಹಿಜಾಬ್ ಹಾಕ್ಕೊಂಡು ಸ್ಕೂಲಿಗೆ ಬರ್ತಾ ಇದ್ದಿದ್ದ ನನ್ನ ತಾತನ ಕಾಲದಲ್ಲೂ ಇತ್ತು ನನ್ನ ಅಪ್ಪನ ಕಾಲದಲ್ಲಿತ್ತು ನನ್ನ ಕಾಲದಲ್ಲೂ ಮುಂದುವರೆದಿತ್ತು ಆದರೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಹಿಜಾಬ್ ಅನ್ನೋದು ಯಾವತ್ತೂ ಕೂಡ ನನ್ನ ದೇಶದಲ್ಲಿ ಒಂದು ಸಬ್ಜೆಕ್ಟೇ ಆಗಲಿಲ್ಲ ಯಾಕಂದರೆ ಅದು ಮುಸಲ್ಮಾನರ ಅಸ್ಮಿತೆ ಮುಸಲ್ಮಾನರ ಸಾಂಸ್ಕೃತಿಕ ಕುರುಹು

ಇರುವಂತಹ ವಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಹಿಜಾಬ್ ಹಾಕೊಂಡು ಬಂದ್ರು ಅದೇ ತಲೆಯಲ್ಲಿ ಹಾಕೊಂಡಿರ್ತಾಳೆ ಸಮವಸ್ತ್ರ ನೀತಿಯಲ್ಲಿ ಒಂದೇ ತರ ಇರುತ್ತೆ ಹಿಜಾಬ್ ಹೇಳಿ ಅಲ್ವಾ ಅಲ್ಲಿ ಮುಸಲ್ಮಾನ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳು ಭಿನ್ನತೆ ಕಾಣಿಸಲ್ಲ ಇಲ್ಲಿ ಕುಂಕುಮ ಇಡ್ತಾರೆ ಅವ್ರು ಹಿಜಾಬ್ ಹಾಕ್ತಾರೆ ಇದೊಂದು ದೊಡ್ಡ ವಿಚಾರನೆ ಆಗಿರ್ಲಿಲ್ಲ ಹಾಗಾಗಿ ನನ್ನ ದೇಶದಲ್ಲಿ ನನ್ನ ರಾಜ್ಯದಲ್ಲಿ ಹಿಜಾಬ್ ಆಗಲಿ ಇನ್ನೊಂದು ವಿಚಾರ ಆಗಲಿ ಶಿಕ್ಷಣಕ್ಕೆ ತೊಡಕಾಗ್ತಿರಲಿಲ್ಲ ಮಕ್ಕಳು ಓದ್ತಾ ಇದ್ರು ಚೆನ್ನಾಗಿ ಓದ್ ಮಕ್ಕಳು ಪಾಸ್ ಆಗ್ತಾ ಇದ್ರು ಇನ್ನೂ ಚೆನ್ನಾಗಿ ಓದ್ ಮಕ್ಕಳು ರ್ಯಾಂಕ್ ಪಡ್ಕೊತಿದ್ರು ಚೆನ್ನಾಗಿ ಓದ್ದೇ ಇರೋದು ಅಥವಾ ವಿದ್ಯೆ ತಲೆಗೆ ಹದ್ದೆ ಇರೋ ಮಕ್ಕಳು ಫೇಲ್ ಆಗ್ತಾ ಇದ್ರು ಈ ತರನೇ ನಡೀತಾ ಇತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಗಳು ದಟ್ ಇಸ್ ಎ ಗವರ್ಮೆಂಟ್ ಕಾಲೇಜ್ ಆಲ್ಸೋ ದಟ್ ಇಸ್ ಎ ಗರ್ಲ್ಸ್ ಕಾಲೇಜ್ ಇನ್ ದಟ್ ಮ್ಯಾನ್ ಅವರ್ ಮ್ಯಾನೇಜಿಂಗ್ ಕಮಿಟಿ ಫ್ರೇಮ್ ಡಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇನ್ ಫಾರ್ಮ್ ಆಫ್ ಯೂನಿಫಾರ್ಮ್ ಅಂಡ್ ಡ್ರೆಸ್ ಕೋಡ್

ಕಳಚಿಟ್ಟು ಒಳಗಡೆ ಬರಬೇಕು ನೀವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಒಳಗೆ ಬಿಡಲ್ಲ ಅಂತ ಯಾವಾಗ ಅಲ್ಲಿನ ಪ್ರಾಂಶುಪಾಲ ಆ ಮುಸಲ್ಮಾನ ಹೆಣ್ಣು ಮಕ್ಕಳನ್ನು ಸ್ಕೂಲ್ ಒಳಗಡೆ ಬಿಡಲ್ವೋ ಕಾಂಪೌಂಡ್ ಹೊರಗಡೆ ಇಡ್ತಾನೋ ಆಗ ಇಷ್ಟು ಸ್ಟಾರ್ಟ್ ಆಗುತ್ತೆ ಅದು ಕ್ರಮೇಣ ಇಡೀ ರಾಜ್ಯಕ್ಕೆ ವ್ಯಾಪಿಸುತ್ತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಕಾಲೇಜುಗಳಲ್ಲಿ ಅನೇಕ ಶಾಲೆಗಳಲ್ಲಿ ಇದರ ತಾಪವನ್ನು ನಾವು ನೋಡ್ತಾ ಬಂದ್ವಿ ಯಾವ ಪ್ರಮಾಣದಲ್ಲಿ ಹೋಯಿತು ಆಮೇಲೆ ಈ ಕೋಮು ಧ್ರುವೀಕರಣದ ಹಂತ ಯಾವ ಮಟ್ಟಕ್ಕೆ ಹೋಯಿತು ಹಿಜಾಬ್ ವರ್ಸಸ್ ಕೇಸರಿ ಅನ್ನೋ ಲೆವೆಲ್ಗೆ ಬಂತು ಈ ಕಡೆ ಹಿಂದೂ ಸಂಘಟನೆಯವರು ಈ ಕಡೆ ಮುಸ್ಲಿಂ ಸಂಘಟನೆಯವರು ಈ ಕಡೆ ರಾಜಕಾರಣಿಗಳು ಎಲ್ಲರೂ ಇದಕ್ಕೆ ಇಂಟರ್ಫಿಯರ್ ಆದರು ಸ್ಕೂಲ್ ಮ್ಯಾನೇಜ್ಮೆಂಟು ಮತ್ತು ಪ್ರಿನ್ಸಿಪಾಲ್ ಅವರು ಮತ್ತು ಆ ಪೇರೆಂಟ್ಸ್ ನಡುವೆ ಅದಕ್ಕೆ ಅವ್ರಿಗೆ ನಾವು ಬಹಳ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದೀವಿ ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಅಂತ ಅದಾದ ಮೇಲೆ ಹಿಜಾಬ್ ವರ್ಸಸ್ ಕೇಸರಿ ಸ್ಟಾರ್ಟ್ ಆಗುತ್ತೆ ಕಾಲೇಜ್ ಅಲ್ಲಿ ಯಾರು ಕೂಡ ಹಿಜಾಬ್ ಹಾಕ್ಲಿಕ್ಕೆ ಎಲ್ಲ ರಿಲೀಜನ್ ಒಂದೇ ಅಂತ ಅವರು ಎಲ್ಲಿವರೆಗೆ ಅದನ್ನು ಫಾಲೋ ಮಾಡ್ಕೊಂಡು ಬರೋದಿಲ್ಲ ಅಲ್ಲಿವರೆಗೆ ನಮ್ಮದು ಇದು ಹೋರಾಟ ನಡೀತಾ ಇರ್ತದೆ ನೀವು ಹಿಜಾಬ್ ಹಾಕೊಂಡು ಬರೋದಾದ್ರೆ ನಾವು ಕೇಸರಿ ಹಾಕೊಂಡ್ ಬರ್ತೀವಂತ ಹಿಂದೂ ಹೆಣ್ಮಕ್ಳು ಹಿಂದೂ ಹುಡುಗರು ಅದೇ ತೆಗೆದ್ರೆ ನಾವು ತೆಗಿತೇವೆ ಅವರು ತೆಗೆದ್ರೆ ನಾವು ಸಹ ಇದು ಹೀಗೆ ಇರ್ತೇವೆ ಕೇಸರಿ ಶಾಲೆ ಹಾಕ್ಕೊಂಡು ಶಾಲಾ ಕಾಲೇಜುಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರೊಟೆಸ್ಟ್ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಹೋರಾಟ ನಡೆಸ್ತಾರೆ ಒಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ವಿಚಿತ್ರವಾದಂತಹ ತಿರುವನ್ನು ಪಡೆದುಕೊಳ್ಳುತ್ತೆ ಶಾಲಾ ಕಾಲೇಜುಗಳಿಗೆ ಒಂದು ವಾರ ರಜೆಯನ್ನು ಕೂಡ ಕೊಡಲಾಗುತ್ತೆ ಬಿಕಾಸ್ ಆಫ್ ಅನ್ವಾಂಟೆಡ್ ಇಶ್ಯೂಸ್ ಅಷ್ಟಕ್ಕೂ ಈ ಘಟನೆ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ದಾಂಗುಡಿ ಇಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಹಾದಿ ಕಾರಣವಾಗಿದ್ದು ಕಾರಣ ಆಗಿದ್ದು ಅವತ್ತಿನ ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ವಿವಾದ ಮಾಡುವ ಅವಶ್ಯಕತೆ ಇಲ್ಲ ಕೋರ್ಟ್ ತನ್ನ ತೀರ್ಪನ್ನು ಕೊಟ್ಟಾಗಿದೆ ಎಲ್ಲರೂ ಕೂಡ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕು ಬಿಜೆಪಿ ಅನ್ನೋದೇ ಕೋಮು ಧ್ರುವೀಕರಣದ ಆಧಾರದಲ್ಲಿ ಅಧಿಕಾರಕ್ಕೆ ಬಂದಂತ ಒಂದು ಪಕ್ಷ ಹಿಂದೂ ಮುಸಲ್ಮಾನ ಪಾಲಿಟಿಕ್ಸನ್ನೇ ಮಾಡಿಕೊಂಡು ಬಂದಂಥ ಒಂದು ಪಕ್ಷ ಆ ಪಕ್ಷದ ಅಡಿಯಲ್ಲಿ ಹಿಜಾಬು ಮತ್ತು ಕೇಸರಿ ಅನ್ನುವಂಥ ಕಾನ್ಸೆಪ್ಟ್ ಮುನ್ನೆಲೆಗೆ ಬಂದಾಗ ಅವರು ಕೇಸರಿಯ ಪರವಾಗಿ ನಿಂತು ಹಿಜಾಬನ್ನು ಧಿಕ್ಕರಿಸ್ತಾರೆ ಒಂದು ವಾರ ಕೊಡ್ತೀವಿ ನಿಮಗೆ ಹಿಜಾಬ್ ಬಿಟ್ಟು ಶಾಲೆ ಒಳಗಡೆ ಬಂದು ವಿದ್ಯಾರ್ಜನೆ ಮಾಡಿ ಒಂದು ವಾರದ ನಂತರವೂ ನೀವು ಏನಾದರೂ ಹಠ ಹಿಡಿದ್ರೆ ಕೊಟ್ಟು ಹೇಳಬೇಕಾಗಿತ್ತು ಹಿಜಾಬನ್ನ ಕಾಲೇಜಿನ ಕಾಂಪೌಂಡಿನ ಆಚೆ ಇಟ್ಟವನೇ ಯಶ್ಪಾಲ್ ಸುವರ್ಣ ಆತ ಇವತ್ತು ಉಡುಪಿಯ ಬಿಜೆಪಿಯ ಶಾಸಕ ಆ ಇಶ್ಯೂ ಆದ್ಮೇಲೆನೆ ಎಲೆಕ್ಷನ್ ನಿಂತು ಉಡುಪಿಯಲ್ಲಿ ಗೆದ್ದು ಬರುತ್ತಾರೆ ಹಾಗಾಗಿ ಇಡೀ ಪ್ರಕರಣದಲ್ಲಿ ಅಸಲಿ ವಿಲನ್ ಅಂತ ಕಾಣಿಸೋದು ನಮಗೆ ಬಿಜೆಪಿ ಸರ್ಕಾರ ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್ಗಳು ಅವತ್ತಿನ ಶಿಕ್ಷಣ ಮಂತ್ರಿ ನಾಗೇಶನ ಸ್ಟೇಟ್ಮೆಂಟ್ ಹಂಗೆ ಸ್ಟೂಡೆಂಟ್ಸು ಇಲ್ಲೇನು ಯಾರು ಆ ರೂಲ್ ಇದೆಯೋ ಅದನ್ನು ಫಾಲೋ ಮಾಡಬೇಕು ಫಾಲೋ ಮಾಡಲ್ಲ ಅನ್ನೋದಾದರೆ ಅವ್ರಿಗೆ ಆಪ್ಷನ್ಸ್ ಇದೆ ಆ ಆಪ್ಷನ್ಸ್ನ ಅವ್ರು ಉಪಯೋಗಿಸ್ಕೊಳ್ಳಿ ಯತ್ನಾಳು ನೀವು ಹಿಜಾಬ್ ಬೇಕಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅನ್ನೋ ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾರೆ ನಮ್ಗೆ ಹಿಜಾಬ್ ಬೇಕು ನಮಗೆ ಎಲ್ಲಾ ರೀತಿಯ ಇಸ್ಲಾಂ ಧರ್ಮದ ಇದ್ರ ಬೇಕಂದ್ರೆ ನಿಮ್ಗೆ ಪಾಕಿಸ್ತಾನ ಅವಾಗೆ ಇದ್ರ ಜೊತೆಗೆ ಹಿಂದೂ ಸಂಘಟನೆಗಳು ಪ್ರಮೋದ್ ಮುತಾಲಿಕ್ ಶಣ್ ಪಂಪೆಲ್ ಇನ್ನಿತರ ಹಿಂದೂ ಸಂಘಟನೆಯ ಮುಖಂಡರು ಅನ್ಸ್ಕೊಂಡವರೆಲ್ಲ ಈ ವಿಚಾರಕ್ಕೆ ಇಂಟರ್ಫೇರ್ ಆಗ್ತಾರೆ ಶಾಲಾ ಆವರಣದ ಒಳಗಡೆ ಕಾಲಿಟ್ಟ ತಕ್ಷಣ ಇಲ್ಲಿ ಒಂದು ನಿಯಮ ಇದೆ ಸಮವಸ್ತ್ರ ಇದೆ ಯೂನಿಫಾರ್ಮ್ ಅಂತ ಇದೆ ಬೇಕಾ ಮಾತಾಡ್ತಾರೆ ಬಾಯಿ ಬಂದು ಮಾತಾಡ್ತಾರೆ ಮಕ್ಕಳ ಭವಿಷ್ಯ ಯಾವ ತರ ಇರುತ್ತೆ ಅಂದ್ರೆ ಓದ್ಬೇಕಾ ಓದಬಾರ್ದ ಅನ್ನುವಂಥ ಜಿಜ್ಞಾಸೆಯಲ್ಲಿ ಗೊಂದಲದಲ್ಲಿ ಸಿಲುಕ್ತಾರೆ ಯಾವುದೇ ಕಾರಣಕ್ಕೆ ಹಿಜಾಬ್ ಹಾಕೊಂಡ್ರೆ ಕಾಲೇಜ್ ಒಳಗಡೆ ಬಿಡಲ್ಲ ಸ್ಕೂಲ್ ಒಳಗಡೆ ಬಿಡಲ್ಲ ಅನ್ನುವಂಥ ಫತ್ವವನ್ನು ಇವ್ರು ಹೊರಡಿಸ್ತಾರೋ ಬಿ ಜೆ ಪಿ ಸರ್ಕಾರ ಕೂಡ ಒಂಬೈನೂರ ಮೂರರ ಶಿಕ್ಷಣ ನೀತಿ ಸಂವಿಧಾನ ಹದಿನಾಲ್ಕು ಹದಿನೈದು ಹತ್ತೊಂಬತ್ತರ ವಿಧಿ ಇನ್ನಿತರೆ ಅಂಶಗಳನ್ನು ಮುಂದಿಟ್ಟುಕೊಂಡು ಅಲ್ಲಿ ಹೇಳಿದ ಸಮವಸ್ತ್ರ ನೀತಿಯ ಅರ್ಥಗಳನ್ನು ತಿರುಚಿ ಇಷ್ಟ ಬಂದಂತಹ ವ್ಯಾಖ್ಯಾನವನ್ನ ಕೊಟ್ಟು ಯಾವುದೇ ಕಾರಣಕ್ಕೂ ಶಾಲೆ ಕಾಲೇಜ್ ಒಳಗಡೆ ಹಿಜಾಬು ಬೇಡ ಕೇಸರಿ ಬೇಡ ಅಂತ ಹೇಳ್ತಾರೆ ಆ್ಯಕ್ಚುಲಿ ಕೇಸರಿ ಅನ್ನೋ ಕಾನ್ಸೆಪ್ಟೇ ಬೈ ಕೇಸರಿ ಅನ್ನೋದು ಯಾವತ್ತೂ ಕೂಡ ಕಾಲೇಜು ಒಳಗಡೆ ಬಂದೇ ಇಲ್ಲ ಮಕ್ಕಳು ಓದಕ್ಕೆ ಬರೋರು ಯೂನಿಫಾರ್ಮ್ ಹಾಕೊಳ್ತಾರೆ ಮುಸಲ್ಮಾನ ಹೆಣ್ಮಕ್ಳು ಅವರ ಸಾಂಸ್ಕೃತಿಕ ಕುರುಹದ ಹಿಜಾಬ್ ಹಾಕೋ ಬರ್ತಾಯಿದ್ರು ಇದು ದಶಕಗಳಿಂದ ನಡೀತಾ ಇರುವಂಥ ಸಂಗತಿ ಆದರೆ ಕೇಸರಿ ಅನ್ನೋದು ನಿನ್ನೆ ಮೊನ್ನೆ ಬಂದಿದ್ದು ಆದರೆ ನಿನ್ನೆ ಮೊನ್ನೆ ಬ ಬಂದಂಥ ಕೇಸರಿಯನ್ನು ಶಾಲಾ ಮಕ್ಕಳಿಗೆ ಹೆಗಲಿಗೆ ಹಾಕಿ ಹಿಂದೂ ಸಂಘಟನೆ ಮುಖಂಡರು ಅಥವಾ ಬಿ ಜೆ ಪಿಯ ಮುಖಂಡರು ಹಾಕಿ ಶಾಲೆಗೆ ಕಳಿಸಿ ಲಾಸ್ಟ್ಗೆ ಕೇಸರಿನ ಹಿಜಾಬ್ ಅಂದಾಗ ಎರಡೂ ಬೇಡ ಅನ್ನುವಂಥ ತೀರ್ಮಾನವನ್ನು ಕೊಡೋ ಥರ ಒಂದು ಸ್ಕ್ರಿಪ್ಟನ್ನ ರಚನೆ ಮಾಡಿದ ಬಿಜೆಪಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೇಸರಿ ಮತ್ತು ಹಿಜಾಬು ಶಾಲಾ ಕಾಲೇಜಿನ ಒಳಗಡೆ ಬೇಡ ಇವರು ಹಾಕೊಂಡು ಬಂದ್ರೆ ಅದಕ್ಕೆ ನಾವು ಅಲೋ ಮಾಡೋದಿಲ್ಲ ಅನ್ನುವಂತಹ ತೀರ್ಮಾನವನ್ನ ಹೊರಡ್ಬಿಡುತ್ತೆ ಯೂನಿಫಾರ್ಮ್ ಕಡ್ಡಾಯ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ ಅದರ ಪರಿಣಾಮವಾಗಿ ನಾವು ಹಿಜಾಬ್ ಇಲ್ಲದೆ ಯಾವುದೇ ಕಾರಣಕ್ಕೂ ಶಾಲಾ ಕಾಲೇಜಿಗೆ ಹೋಗೋದಿಲ್ಲ ಅನ್ನೋ ತೀರ್ಮಾನವನ್ನ ಮುಸ್ಲಿಂ ಮಕ್ಕಳು ತಗೋತಾರೆ ಅವ್ರ ಹೆತ್ತವರು ಕೂಡ ತಗೋತಾರೆ ಇದರಿಂದ ಎಷ್ಟೋ ಮಕ್ಕಳು ಸ್ಕೂಲಿಗೆ ಹೋಗುವಂತ ಅವಕಾಶದಿಂದ ವಂಚಿತರಾಗ್ತಾರೆ ਆਰਡਰ ਫੜ ਲਈ ਨਾ ਮਤ ਕਹਂਦੇ ਵੀ ਹਰ ਹਾਕੀ ਅੰਦਰ ਨਾ ਹਾਕਦੇ ਵੀ ਇਲਾਜੇ ਨਾ ਵੀ ਲੈ ਦਿੱਕਾ ਹਿਜਾਬ ਹਾਈ ਕਰਨੇ ਵਾਲੇ ਘਾਤ ਵਸਤੇ ಸ್ಕೂಲಿಗೆ ಹೋಗೋದಿಲ್ಲ ಯಾಕೆ ಹೋಗ್ಬೇಕು ನನ್ನ ಧರ್ಮ ನನ್ನ ಧರ್ಮದ ಕಟ್ಟುಪಾಡು ನನ್ನ ರುಸು ನನ್ನ ಅಸ್ಮಿತೆಯನ್ನು ನಾನು ಕಳಚಿಟ್ಟು ಹೋಗ್ಬಿಟ್ಟು ಯಾಕೆ ಓದಬೇಕು ಅಷ್ಟಕ್ಕೂ ಬಿ ಜೆ ಪಿಯ ಯಡ್ಯಂತ್ರದ ಹಿಂದೂ ಸಂಘಟನೆಗಳ ಷಡ್ಯಂತ್ರದ ಇಂಥ ತೀರ್ಮಾನಗಳಿಗೆ ನಾವ್ಯಾಕೆ ತಲೆ ಬಾಗಬೇಕು ಅಂತ ಹೇಳಿ ಇವರು ಕೂಡ ಹಠ ಹಿಡಿದ್ ನಿಲ್ತಾರೆ ಈ ಕಡೆ ಮುಸಲ್ಮಾನ ಸಂಘಟನೆಗಳು ಇವರ ಜೊತೆ ಆಗ್ತವೆ ಇದು ರಾಜಕೀಯದ ತಿರುವನ್ನು ಕೂಡ ಪಡೆದುಕೊಳ್ತವೆ ಇದಾದ ಮೇಲೆ ಮಕ್ಕಳ ಮಕ್ಕಳ ನಡುವೆ ಸಂಘರ್ಷ ಸ್ಟಾರ್ಟ್ ಆಗ್ತದೆ ಮಕ್ಕಳ ಹಿಜಾಬ್ ಹಾಕಿದ ಮಕ್ಕಳನ್ನ ಅರ್ಧಕ್ಕೆ ತಡೆಯುವಂಥ ಪ್ರಯತ್ನಗಳನ್ನ ಹಿಂದೂ ಹೆಣ್ಣು ಮಕ್ಕಳು ಹಿಂದೂ ಹುಡುಗರು ಮಾಡೋದು ಅದಕ್ಕೆ ನಿನ್ನ ಅಪ್ಪಂದನ ಕಾಲೇಜ್ ಇದು ಯಾಕೆ ನಾವು ತಡಿತಿದ್ಯಾ ನಾವು ಫೀಸ್ ಕಟ್ಟಿದೀವ ಅಂತ ಈ ಮಕ್ಕಳು ಕೂಡ ರೋಷಾವೇಶದಲ್ಲಿ ರಿಯಾಕ್ಟ್ ಮಾಡೋದು ಆ ಕಡೆ ಹಿಂದೂ ಹೆಣ್ಣು ಮಕ್ಕಳು ನೀವು ಹಿಜಾಬ್ ಹಾಕೊಂಡು ಬರೋದಾದ್ರೆ ನಾವು ಸೀರೆ ಉಡ್ಕೊಂಡ್ ಬರ್ತೀವಿ 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 ಆ ಸಂದರ್ಭದಲ್ಲಿ ಸೀರೆ ಉಡ್ಕೊಂಡು ಬರೋದಾದ್ರೆ ಬಿಟ್ಬಿಡಿ ಅಂತ ನಾವು ಯಾಕಂದ್ರೆ ಎಷ್ಟ್ ದಿವಸ ಸೀರೆ ಉಡ್ಕೊಂಡು ಬರಕ್ ಆಗ್ತದೆ ಎಷ್ಟ್ ದಿವಸ ಸೀರೆ ಉಡ್ಕೊಂಡು ರನ್ನಿಂಗ್ ರೇಸ್ ಮಾಡಕ್ ಆಗ್ತದೆ ಓದಕಾಗ್ತದೆ ಇದೆಲ್ಲ ಆ ಸಂದರ್ಭದಲ್ಲಿ ಆ ಮಕ್ಕಳ ತಲೆಯಲ್ಲಿ ಬಿತ್ತಿದ ವಿಷ ಬೀಜ ಈ ತರ ಮಾತಾಡ್ಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲೇ ನಾವು ವಿಡಿಯೋ ಮಾಡೆಲ್ಲ ಬಿಟ್ವಿ ಹಿಜಾಬ್ ಆಮೇಲೆ ಈ ಇದು ನಿಮಗೆ ಎಜುಕೇಶನ್ ಮುಖ್ಯ ನನ್ನ ಧರ್ಮವನ್ನು ಪ್ರಕರಣ ಕಡೆಗೆ ಕೋರ್ಟ್ ಇರುತ್ತೆ ಕೋರ್ಟ್ ಅಲ್ಲಿ ಚರ್ಚೆಗಳಾಗ್ತವೆ ಯಥಾಸ್ಥಿತಿ ಕಾಯ್ದಿರಿಸಿ ಅಂತ ಹೇಳ್ತಾರೆ ಅದಾದ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಕುರಾನಿನಲ್ಲಿ ಹಿಜಾಬ್ ಅನ್ನೋದು ಯಾವತ್ತು ಕೂಡ ಅಂದ್ರೆ ಕುರಾನ್ ನಲ್ಲಿ ಅಂದ್ರೆ ಇಸ್ಲಾಂನಲ್ಲಿ ಹಿಜಾಬ್ ಅನ್ನೋದು ಕಡ್ಡಾಯ ಅಲ್ಲ ಶಾಲಾ ಕಾಲೇಜಿನಲ್ಲಿ ಸಮವಸ್ತ್ರ ನೀತಿನ ಪಾಲನೆ ಮಾಡಬೇಕು ಹಿಜಾಬ್ ಹಾಕ್ಕೊಂಡು ಹೋಗಬಾರ್ದು ಅನ್ನೋ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ ಮೊದಲನೇ ಹಂತದಲ್ಲಿ ಅದನ್ನು ಚಾಲೆಂಜ್ ಮಾಡಿ ಒಂದಿಷ್ಟು ಜನ ಮತ್ತೆ ಮೇಲಿನ ಹಂತಕ್ಕೆ ಹೋಗ್ತಾರೆ ಇದು ತಪ್ಪು ಇದು ಸರಿಯಲ್ಲ ತೀರ್ಪು ಸರಿಯಿಲ್ಲ ಅನ್ನುವಂಥ ಚರ್ಚೆಗಳು ವಾದಗಳು ಪ್ರತಿಭಟನೆಗಳು ಎಲ್ಲವೂ ನಡೀತವೆ ಇದೇ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಮುಸ್ಕಾನ್ ಅನ್ನ ಹೆಣ್ಣು ಮಗಳು ಕಾಲೇಜಿಗೆ ಬರ್ತಾ ಇರ್ತಾಳೆ ಹಿಜಾಬು ಮತ್ತು ಬುರ್ಕಾ ಹಾಕೊಂಡು ಬಂದಿರ್ತಾಳೆ ಒಂದು ಐವತ್ತು ಅರವತ್ತು ಜನ ಜೈ ಶ್ರೀರಾಮ್ ಅಂತ ಹೇಳಿ ಹುಡುಗರು ಐವತ್ತು ಅರ ಅರವತ್ತು ಜನ ಅದೇ ಕಾಲೇಜಿನ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತ ಹೇಳಿಬಿಟ್ಟು ಆಕೆನ ಹೆದರಿಸುವ ಬೆದರಿಸುವ ಪ್ರಯತ್ನವನ್ನು ಮಾಡ್ತಾರೆ ಆಕೆ ಎದೆಗುಂದದೆ ಹೆದರದೆ ಅಲ್ಲ ಹೋಗ್ಬಾರ ಅಲ್ಲ ಹೋಗ್ಬರ ಅಂತ ಹೇಳಿಬಿಟ್ಟು ನಡೀತಾಳೆ ಅದು ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನಲ್ಲಿ ಸೌಂಡ್ ಮಾಡುತ್ತೆ ಪ್ರಕರಣವನ್ನ ನಮ್ಮ ದೇಶದ ಮೀಡಿಯಾಗಳು ಯಾವ ತರ ವ್ಯಾಖ್ಯಾನ ಮಾಡುತ್ತಂದ್ರೆ ಹೋಗಿ ಹೋಗ್ಬಾರ್ಲು ಇವಳಿಗೆ ಉಗ್ರರ ಲಿಂಕ್ ಇರಬಹುದಾ ಇವರಿಗೆ ಐಸಿಸ್ ಲಿಂಕ್ ಇದೆಯಾ ಇವ್ರಿಗೆ ತಾಲಿಬಾನ್ ಲಿಂಕ್ ಇದೆಯಾ ಇವ್ರಿಗೆ ಪಾಕಿಸ್ತಾನದ ಲಿಂಕ್ ಇದೆಯಾ ಹಾಗಂತ ಮುಸ್ಕಾ ನನ್ನ ಹೆಣ್ಣುಮಗಳನ್ನು ವಿಲನೈಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಅಲ್ಲಿ ಮೀಡಿಯಾ ಯಾವುದೇ ಕಾರಣಕ್ಕೂ ಐವತ್ತು ಅರುವತ್ತು ಜನ ಹುಡುಗರ ಗುಂಪಿನ ಮಧ್ಯೆ ಒಬ್ಬಳನ್ನು ಬೆದರಿಸ್ತಿದ್ದಾಗ ಆಕೆ ಆಕೆ ಅವರನ್ನು ಧಿಕ್ಕರಿಸಿ ನಿಂತಲೋ ಒಂದು ಹೆಣ್ಣು ಮಗಳಾಗಿ ಅವರನ್ನು ಸಮರ್ಥವಾಗಿ ಎದುರಿಸಿದ್ಲು ಅನ್ನೋದು ನೋಡಿಲ್ಲ ಅವಳು ಅಲ್ಲ ಹೋಗ್ಬಾರಂತ ಯಾಕೆ ಹೇಳಿದ್ದು ಅದೇನು ಅದು ಇನ್ನಿತರ ಚರ್ಚೆಯನ್ನೇ ಮಾಡಿದ್ರು ಈಗ ಹೆದರಿಸುವವರು ಶ್ರೀರಾಮನ ಹೆಸರಿನಲ್ಲಿ ಹೆದರಿಸಿದಾಗ ಹೆದರಿಸುವವರು ತಮ್ಮ ದೇವರ ಹೆಸರಿನಲ್ಲಿ ಹೆದರಿಸುತ್ತಿದ್ದಾಗ ಆಕೆ ರಕ್ಷಣೆಗೆ ಆಕೆ ಅಲ್ಲ ನನ್ನನ್ನು ಕರೆದಿದ್ದಾಳೆ ಇಷ್ಟು ಸಿಂಪಲ್ ಆಗಿರೋ ವಿಚಾರವನ್ನು ಟೆರರಿಸ್ಟ್ ಲಿಂಕ್ ಮಾಡುವಂಥ ಪ್ರಯತ್ನವನ್ನು ಮಾಧ್ಯಮಗಳು ಮಾಡಿದ್ವು ಅಫ್ಕೋರ್ಸ್ ಬಿ ಜೆ ಪಿ ಆಡಳಿತ ಇತ್ತು ಬಿ ಜೆ ಪಿಗೆ ಮಾರಿಕೊಂಡ ಮಾಧ್ಯಮಗಳ ಪಾರುಪತ್ಯ ಹೆಚ್ಚಿತ್ತು ಸ್ನೇಹಿತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾದಂಥ ಹಿಜಾಬ್ ಸಂಘರ್ಷ ಕರ್ನಾಟಕದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತೆ ಮಕ್ಕಳು ಮನಸ್ಸಿನಲ್ಲಿ ವಿಷ ತುಂಬಿಕತಾರೆ ಅಕ್ಕಪಕ್ಕ ಕೂತಂತಹ ಅನ್ಯ ಕೋಮಿನ ಮಕ್ಕಳನ್ನೇ ಅನುಮಾನದಿಂದ ನೋಡುವ ಧಿಕ್ಕರಿಸುವ ಪ್ರಯತ್ನಗಳನ್ನು ಮಕ್ಕಳು ಮಾಡ್ತಾರೆ ಕಲ್ಲು ಹಿಡ್ಕೊಂಡು ಶಾಲಾ ಕಾಲೇಜಿಗೆ ಬರ್ತಾರೆ ಕಲ್ಲು ತೋರಾಟ ನಡೆಸ್ತಾರೆ ಇದೇ ನಡೀತಾ ಹೋಗುತ್ತೆ ರಾಜಕೀಯ ಕೂಡ ಅದೇ ರೂಟಲ್ಲಿ ಹೋಗ್ತದೆ ವಿರೋಧ ಪಕ್ಷಗಳು ಇದನ್ನು ಟೀಕೆ ಮಾಡ್ತವೆ ಯಾಕೆ ಮಕ್ಕಳ ನಡುವೆ ವಿಷವನ್ನು ಬಿತ್ತಾ ಇದ್ದೀರ ಯಾಕೆ ಮಕ್ಕಳ ನಡುವೆ ಬಟ್ಟೆ ಅವರ ಅಲಂಕಾರ ಇನ್ನಿತರ ವಿಚಾರಗಳನ್ನು ಮುಂದಿಟ್ಕೊಂಡು ಅವರನ್ನು ಒಡೆಯೋ ಪ್ರಯತ್ನವನ್ನು ಮಾಡ್ತೀರಾ ಓದೋ ಮಕ್ಕಳವರು ಅವರ ಭವಿಷ್ಯ ಏನಾಗಬೇಕು ಆ ಭವಿಷ್ಯವನ್ನು ಯಾಕೆ ಹಾಳು ಮಾಡ್ತೀರಾ ಅಂತೇಳಿ ವಿರೋಧ ಪಕ್ಷಗಳು ನಾಯಕರು ಮಾತ್ರವಲ್ಲ ನಮ್ಮಂಥವರು ಕೂಡ ಇದನ್ನ ಮಾತಾಡ್ತಾ ಬಂದ್ವಿ ಆದರೂ ಕೂಡ ಬಸವರಾಜ ಬೊಮ್ಮಾಯಿ ಸರ್ಕಾರ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರಾಜಕೀಯದ ಇತಿಹಾಸದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಕಾಲಘಟ್ಟ ಬಹಳ ದುರಂತದ ಕಾಲಘಟ್ಟ ಕೋಮು ಧ್ರುವೀಕರಣದ ಕಾಲಘಟ್ಟ ಅಂತಲೇ ನಾವು ವ್ಯಾಖ್ಯಾನಿಸ್ಬೋದು ಯಾಕಂದರೆ ಅವ್ರ ಕಾಲದಲ್ಲೇ ಜಡ್ಕ ಕಟ್ಟು ಹಿಜಾಬ್ ಗಲಾಟೆ ಅಜಾನ್ ಗಲಾಟೆ ಅಂಥೇಳಿ ಬರೀ ಕೋಮುವಾದಕ್ಕೆ ಸಂಬಂಧಪಟ್ಟಂಥ ಘಟನೆಗಳು ನಡೀತವೆ ಹಿಂದೂ ಸಂಘಟನೆಗಳ ಮುಖಂಡರನ್ನು ನಿಲ್ಲಿಸಿ ಅವರಿಗೆ ಕಿವಿ ಮಾತು ಹೇಳೋದು ನಿಮ್ಮ ಕೇಸನ್ನು ವಾಪಸ್ ತಗೋತೀವಿ ಅಂತ ಹೇಳ್ಬಿಟ್ಟು ಅವರನ್ನು ಪುಸಲಾಯಿಸೋದು ಅವ್ರಿಗೆ ಸಪೋರ್ಟಿಂಗ್ ನಿಲ್ಲೋದು ಅವರ ಕೃಕೃತ್ಯಗಳಿಗೆ ಬೆಂಬಲವಾಗಿ ನಿಲ್ಲೋದು ಇಂತಹ ಅನೇಕ ಅಭಾಸಗಳನ್ನು ಬಸವರಾಜ ಬೊಮ್ಮಾಯಿಯವರು ಮಾಡ್ತಾ ಬರ್ತಾರೆ ಇದಾದ ನಂತರ ಚುನಾವಣೆ ಬರುತ್ತೆ ಆ ಚುನಾವಣೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಕೇವಲ ಅರವತ್ತಾರು ಸ್ಥಾನಗಳನ್ನು ಪಡೆದು ಸೋತೋಗುತ್ತೆ ಸುಮಾರು ನೂರ ಮೂವತ್ತೈದು ಸ್ಥಾನಗಳನ್ನು ಪಡೆದುಕೊಂಡಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಸಿದ್ದರಾಮಯ್ಯನವರು ಹಿಜಾಬ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಹಿಜಾಬ್ ಹಾಕೊಂಡು ಸ್ಕೂಲಿಗೆ ಬರಬಾರ್ದು ಕಾಲೇಜಿಗೆ ಬರಬಾರ್ದು ಅಂತ ಜೆ ಬಿಜೆಪಿ ಸರ್ಕಾರ ಕೋಮು ಧ್ರುವೀಕರಣದ ರಾಜಕೀಯವನ್ನ ಶಿಕ್ಷಣ ವಲಯದಲ್ಲಿ ಮಾಡಿರುತ್ತೋ ಆ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ದಿಟ್ಟವಾದ ನಿಲುವು ತಗೊಳ್ಳುತ್ತೆ ಹಿಜಾಬ್ ಗಿಜಾಬ್ ಏನಿಲ್ಲ ಮೊದಲು ಹೆಂಗಿತ್ತು ಹಾಗೆ ಹಿಜಾಬ್ ಹಾಕ್ಕೊಂಡು ನೀವು ಸ್ಕೂಲಿಗೆ ಹೋಗ್ಬೋದು ಓದ್ಬೋದು ಮಕ್ಕಳು ಮಕ್ಕಳು ಓದೋದು ನಿಲ್ಲಿಸಬಾರ್ದು ಮಕ್ಕಳು ಓದೋದು ಇಂಪಾರ್ಟೆಂಟ್ ಆಗಬೇಕು ಅನ್ನೋ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದು ವಾಪಸ್ ತಗೊಂಡ್ಬಿಡ್ತೀವಿ ಈಗೇನು ಹಿಜಾಬ್ ಇಲ್ಲ ಈಗ ಓ ಹಿಜಾಬ್ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾಂ ಆ ದಿವಸ ವಾಪಸ್ ತಗೊಳ್ಳಿ ಅಂತ ಹೇಳಿದೀನಿ ನಾನು ಅಫ್ಕೋರ್ಸ್ ನಾವೆಲ್ಲ ಹೇಳ್ತಾ ಬಂದಿದ್ದು ಅದನ್ನೇ ಓದೋದು ಇಂಪಾರ್ಟೆಂಟ್ ಆಗಬೇಕು ಹಿಜಾಬ್ ಆಗಲಿ ಕುಂಕುಮ ಆಗಲಿ ಯಾರದೇ ಯಾವುದೇ ಮಕ್ಕಳಿಗೆ ಡಿಸ್ಟರ್ಬ್ ಮಾಡೋದಿಲ್ಲ ಈಗ ಹಿಂದೆ ಹೆಣ್ಣು ಮಕ್ಕಳು ಓದ್ತಾ ಇರ್ತಾರಪ್ಪ ಇವ್ರು ಹಿಜಾಬನ್ನ ತಲೆ ಹಾಕಿರ್ತಾರೆ ಅದನ್ನೇನು ಬಿಚ್ಚಿಬಿಟ್ಟು ಅವ್ರ ಕಣ್ಣಿಗೆ ಏನು ಪಟ್ಟಿ ಕಟ್ಟಿಬಿಡ್ತಾರೆ ಅಥವಾ ಕಿವಿಗೆಲ್ಲ ಒತ್ತಿ ಹಿಡ್ಕೊಂಡ್ಬಿಡ್ತಾರ ನೀನು ಕೇಳಿಸ್ಕೊಂಬೇಡ ನೀನು ನೋಡಬೇಡ ನೀನು ಫೇಲ್ ಆಗು ನೀನು ನಾಶ ಆಗು ಅಂತ ಅದು ಯಾರಿಗೂ ತೊಂದರೆ ಕೊಡೋದು ಬಟ್ಟೆ ಅದು ಯಾರನ್ನೂ ಕೊಲ್ಲೋದೇ ಇಲ್ಲ ಯಾರನ್ನೂ ಇರಿಯೋದೇ ಇಲ್ಲ ಇದನ್ನೇ ನಾವು ಹೇಳ್ತಾ ಬಂದ್ವಿ ಆದರೆ ಬಿ ಜೆ ಪಿಗೆ ಮುಸಲ್ಮಾನ ಕಂಡ್ರೆ ಆಗೋದಿಲ್ವಲ್ಲ ಅವರ ಬಟ್ಟೆ ಅವ್ರನ್ನೇ ಕಂಡ್ರೆ ಆಗೋಲ್ಲ ಇನ್ನು ಅವ್ರ ಬಟ್ಟೆನ ಕಂಡ್ರೆ ಆಗ್ತದೆ ಅವ್ರಿಗೆ ಇದನ್ನೇ ಮಕ್ಕಳು ಕೂಡ ಸೀರಿಯಸ್ ಆಗಿ ತಗೊಂಡು ಅವತ್ತಿನ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಸರಿಯಾದ ಪರೀಕ್ಷೆನೇ ಬರೆಯೋದಿಲ್ಲ ಉಡುಪಿ ಹದಿನಾಲ್ಕನೇ ಸ್ಥಾನಕ್ಕೆ ಹೋಗುತ್ತೆ ಯಾವಾಗಲೂ ಮುಂಚೂಣಿಯಲ್ಲಿದ್ದು ಉಡುಪಿ ದಕ್ಷಿಣ ಕನ್ನಡ ಹದಿನೇಳನೇ ಸ್ಥಾನಕ್ಕೆ ಹೋಗುತ್ತೆ ಯಾವಾಗಲೂ ಒಂದು ಎರಡನೇ ಸ್ಥಾನಕ್ಕೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ನಡುವೆ ಪೈಪೋಟಿ ನಡೀತಿತ್ತು ಆಗ ಶಿವಮೊಗ್ಗ ಶಿವಮೊಗ್ಗದಲ್ಲಂತೂ ರಾಷ್ಟ್ರಧ್ವಜವನ್ನು ಇಳಿಸಿ ಕೇಸರಿ ಧ್ವಜವನ್ನು ಹಾರಿಸ್ತಾರೆ ಮಕ್ಕಳು ಆ ಮಟ್ಟಕ್ಕೆ ಹಿಜಾಬು ಸಂಘರ್ಷ ನಡೆಯುತ್ತೆ ಅಲ್ಲಿ ಶಿವಮೊಗ್ಗದಲ್ಲಿ ಅದೇ ಥರ ಚಿಕ್ಕಮಗಳೂರು ಸೇರಿದಂಗೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಹಿಜಾಬ್ ಸಂಘರ್ಷ ಮಕ್ಕಳ ಒಳಗಡೆ ಭಾಳ ದೊಡ್ಡದಾದಂಥ ಭಿನ್ನಾಭಿಪ್ರಾಯವನ್ನು ಮೂಡಿಸುತ್ತೆ ಹಿಂದೂ ಮಕ್ಕಳು ಮುಸ್ಲಿಂ ಮಕ್ಕಳು ಅನ್ನೋ ಕಾನ್ಸೆಪ್ಟ್ ನಡೆಯುತ್ತೆ ಹಿಂದೂ ಮಕ್ಕಳು ಮತ್ತು ಮುಸಲ್ಮಾನ ಮಕ್ಕಳ ಈ ಸಂಘರ್ಷದ ಲಾಭವನ್ನು ಉದ್ಯಮಗಳು ಹೇಗೆ ಮಾಡ್ಕೋತಾರೆ ಅಂದರೆ ಹಿಂದೂ ಸ್ಕೂಲ್ ಮುಸ್ಲಿಂ ಸ್ಕೂಲ್ ಅನ್ನೋ ಕಾನ್ಸೆಪ್ಟು ಭಾಳ ಮುಂಚೂಣಿಗೆ ಬರ್ತವೆ ನಾವು ಯಾಕಪ್ಪ ಈ ಸ್ಕೂಲ್ಗಳಿಗೆಲ್ಲ ಕಳಿಸಿ ನಮ್ಮ ಮಕ್ಕಳನ್ನು ಹಿಂದೂ ಮುಸ್ಲಿಂ ಗಲಾಟೆ ಒಳಗಡೆ ಮುಳುಗಿಸ್ಬೇಕು ಅಂತ ಮುಸಲ್ಮಾನರು ಮುಸ್ಲಿಂ ಸ್ಕೂಲನ್ನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ ಅದಾದ ನಂತರದ ಅಡ್ಮಿಷನ್ ಮುಸಲ್ಮಾನ ಸ್ಕೂಲ್ಗಳಲ್ಲಿ ಅತಿ ಹೆಚ್ಚು ಅಡ್ಮಿಷನ್ ಆಗುತ್ತೆ ರಿಪೋರ್ಟ್ ಕಂಗಾಲಗೊಳಿಸುತ್ತೆ ನೋಡಿ ಬಾಲ್ಯವಸ್ಥೆಯಿಂದನೇ ಮಕ್ಕಳನ್ನ ಒಡೆಯುವ ಬಾಲ್ಯವಸ್ಥೆಯಿಂದನೇ ಮಕ್ಕಳನ್ನ ಭಿನ್ನ ಭಿನ್ನವಾಗಿ ಬೇರೆ ಬೇರೆ ಆಗಿ ಬೆಳೆಸುವ ಈ ಪ್ರವೃತ್ತಿ ಈ ಪ್ರಕ್ರಿಯೆ ದೇಶದ ಭವಿಷ್ಯಕ್ಕೆ ಎಷ್ಟು ದೊಡ್ಡ ಮಾರಕಾಲ್ವಾ ಅದನ್ನೇ ನಾವು ಹೇಳ್ತಾ ಬಂದ್ವಿ ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸ್ಬೇಕಲ್ಲ ಸರಿಪಡಿಸೋದು ಹೇಗೆ ಸರಿ ಆಗುತ್ತೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಇದೆ ಜ್ವರ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಕ್ಯಾನ್ಸರ್ ಬಂದರೆ ಟ್ರೀಟ್ಮೆಂಟ್ ಇದೆ ಯಾವುದೇ ರೋಗಕ್ಕೂ ಟ್ರೀಟ್ಮೆಂಟ್ ಇದೆ ಹಾಗಾಗಿ ಯಾವುದೇ ಸಮಸ್ಯೆಗೂ ಪರಿಹಾರ ಇದೆ ಒಂದು ಪಕ್ಷದ ಒಂದು ಸಂಘಟನೆಯ ಒಂದು ಪ್ರಪಗಂಡದ ಅಜೆಂಡ ಅಪ್ಲೈ ಆಗ್ತಿದ್ದಾಗ ಸಮಯ ಸಂದರ್ಭ ಅವಕಾಶಗಳು ಸಿಕ್ಕಿದಾಗ ಇನ್ನೊಂದು ಪ್ರಪಗಂಡದ ಮೂಲಕ ಆ ಅಜೆಂಡಾವನ್ನು ಸಾಯಿಸ್ಬೋದಲ್ಲ ವೇಟೆನ್ಸಿ ಕಡಿಬಿಡಿ ಮಾಡಬೇಡಿ ಇದನ್ನು ಉದ್ಯಮಿಗಳು ಶ್ರೀಮಂತ ವಲಯಗಳು ಕಾರ್ಪೊರೇಟ್ ಜಗತ್ತು ಮತ್ತು ಲಾಭವಾಗಿ ಪರಿವರ್ತಿಸಿ ಇರುವಂತಹ ಕಂದಕವನ್ನ ಇನ್ನಷ್ಟು ದೊಡ್ಡದು ಮಾಡ್ತಾರೆ ಅಂತ ಹೇಳಿಬಿಟ್ಟು ನಮ್ಮಂತವರು ಹೇಳ್ತಾನೆ ಬಂದ್ವಿ ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಮೇಲೆ ಹಿಜಾಬ್ ಬ್ಯಾನರ್ ವಾಪಸ್ ತಗೊಳ್ಳುತ್ತೆ ವಾಪಸ್ ತಗೊಂಡಾಗ ಇದೇ ಬೊಮ್ಮಾಯಿ ಇದೇ ಯಶುಪಾ ಸುವರ್ಣ ಇದೇ ಪಿಯ ನಾಯಕರೆಲ್ಲ ಒಳ್ಳೆ ಚಡ್ಡಿ ಒಳಗಡೆ ಇರುವೆ ಆಡಿದ್ರು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಬಿ ಜೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಡೆದಂಥ ಹಿಜಾಬ್ ಇಶ್ಯೂ ಹಿಜಾಬ್ ಸಂಘರ್ಷ ಇದರಿಂದ ಮಕ್ಕಳು ಸರಿಯಾಗಿ ಪರೀಕ್ಷೆನೇ ಬರೆಯಲ್ಲ ಫಲಿತಾಂಶದಲ್ಲಿ ಉಡುಪಿ ಮೊದಲನೇ ಸ್ಥಾನದಲ್ಲಿದ್ದ ಉಡುಪಿ ಹದಿನಾಲ್ಕನೇ ಸ್ಥಾನಕ್ಕೆ ಎರಡನೇ ಸ್ಥಾನದಲ್ಲಿದ್ದಂಥ ದಕ್ಷಿಣ ಕನ್ನಡ ಹದಿನೇಳನೇ ಸ್ಥಾನಕ್ಕೆ ಶಿವಮೊಗ್ಗ ಇಪ್ಪತ್ತೆಂಟನೇ ಸ್ಥಾನಕ್ಕೆ ಹೋಗ್ಬಿಡುತ್ತೆ ಮೂರನೇ ಸ್ಥಾನ ಪಡ್ಕೊಂಡಿದ್ದೆ ಈ ಸಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಫಲಿತಾಂಶದಲ್ಲಿ ಉಡುಪಿ ಫಸ್ಟ್ ದಕ್ಷಿಣ ಕನ್ನಡ ಸೆಕೆಂಡ್ ಶಿವಮೊಗ್ಗ ಮೂರು ಮೂರನೇ ಸ್ಥಾನ ಪಡ್ಕೊಂಡಿದೆ ಇದೇ ಮೂರು ಜಿಲ್ಲೆಗಳಲ್ಲಿ ಹಿಜಾಬ್ ದೊಡ್ಡ ಮಟ್ಟದ ಸಂಘರ್ಷವನ್ನು ಉಂಟು ಮಾಡಿರುತ್ತೆ ಇದೇ ಮೂರು ಜಿಲ್ಲೆಗಳಲ್ಲಿ ಹಿಜಾಬ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಕರ್ನಾಟಕ ರಾಜ್ಯದ ಮಿಕ್ಕೆಲ್ಲ ಜಿಲ್ಲೆಗಳಿಗಿಂತ ಈ ಮೂರು ಜಿಲ್ಲೆಗಳಲ್ಲಿ ಹಿಜಾಬ್ ಬೆಂಕಿ ದಗ 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 ಅಂತ ಉರಿದಿತ್ತು ದೇಶದ ಹೊಗೆ ಮುಗಿಲು ಮುಗಿಲು ಮುಟ್ಟಿತ್ತು ಆ ಮಟ್ಟಿಗೆ ಈ ಮೂರು ಜಿಲ್ಲೆಗಳಲ್ಲಿ ಕೋಮು ಧ್ರುವೀಕರಣ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿತ್ತು ಬಿ ಜೆ ಪಿಯ ಕುತಂತ್ರ ಈ ಮೂರು ಜಿಲ್ಲೆಗಳ ಮೇಲೆ ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಜಾಬನ್ನ ಕಾನ್ಸೆಪ್ಟನ್ನು ಪಕ್ಕ ಕೆಟ್ಟ ಮೇಲೆ ಮಕ್ಕಳು ಓದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಿಜಾಬ್ ಹಾಕ್ಕೊಂಡೇ ಹೋದ್ರೆ ಹೆಣ್ಮಕ್ಳು ಸ್ಕೂಲ್ಗೆ ಯಾರೂ ತಡೆಯೋರಲಿಲ್ಲ ಯಾಕಂದರೆ ಸರ್ಕಾರ ದೃಢವಾದ ನಿರ್ಧಾರ ತೊಗೊಂಡಿತ್ತು ಯಾವುದೇ ಕಾರಣಕ್ಕೂ ಓದ್ರಪ್ಪ ಈ ಬಟ್ಟೆ ಗಿರ್ಟೆ ಅಂತೇಳ್ಬಿಟ್ಟು ಒದ್ದಾಡಬೇಡಿ ಹೋರಾಟ ಮಾಡಬೇಡಿ ಗಲಾಟೆ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರ ದೃಢ ನಿಲುವು ತೊಗೊಂಡಿತ್ತು ಆದರೆ ಅದಕ್ಕಿಂತ ಮುಂಚೆ ಪೋಷಕರು ಎಚ್ಚೆತ್ಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಾಲಿನ ಫಲಿತಾಂಶ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಅದು ಮುಟ್ಟಿದ ಮಟ್ಟವನ್ನು ನೋಡಿ ನಂಬರ್ ಒನ್ ರ್ಯಾಂಕ್ ಪಡ್ಕೊಳ್ತಿದ್ದರು ಹದಿನಾಲ್ಕನೇ ರ್ಯಾಂಕು ಹದಿನೇಳನೇ ರ್ಯಾಂಕು ಇಪ್ಪತ್ತೆಂಟನೇ ರ್ಯಾಂಕ್ ಹೋದರೆ ಯಾವ ಹೆತ್ತವರು ತಡ್ಕೋತಾರೆ ನನ್ನ ಮಗ ಹೋದ ವರ್ಷ ಚೆನ್ನಾಗಿ ಓದ್ತಿದ್ದ ಈ ವರ್ಷ ಏನಾಯ್ತಪ್ಪ ಅವನಿಗೆ ಆತರ ಮಾರ್ಕ್ಸ್ ಹೋಗತ್ತಿದ್ದ ಈ ವರ್ಷ ಏನಾಯ್ತಪ್ಪ ಅಂತೇಳಿ ಪೋಷಕರು ರಿಲೈಸ್ ಮಾಡ್ಕೊಂಡ್ರು ಅವ್ರು ಬ್ಯಾಗ್ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ಕಲ್ಲು ಹಿಡ್ಕೊಂಡು ಶಾಲೆ ಹಿಡ್ಕೊಂಡು ಕಾಲೇಜಿಗೆ ಹೋಗ್ತಿದ್ದ ಮಕ್ಕಳು ಇನ್ನೇನು ಓದಕ್ಕೆ ಸಾಧ್ಯ ಹಾಗಾಗಿ ಅವ್ರ ಬ್ಯಾಗಿಂದ ಕಲ್ಲನ್ನು ಶಾಲನ್ನು ಕಿತ್ತು ಬಿಸಾಕಿ ಅಲ್ಲಿ ಪುಸ್ತಕಗಳನ್ನು ಇಟ್ಟರು ಚೆನ್ನಾಗಿ ಓದಿ ಅಂತ ಹೆದರಿಸಿದ್ರು ತಲೆ ಮೇಲೆ ಮೊಟಕಿದ್ರು ಬುದ್ಧಿ ಹೇಳಿದ್ರು ಇವೆಲ್ಲದರ ಪರಿಣಾಮವಾಗಿ ಸರ್ಕಾರದ ದೃಢ ನಿರ್ಧಾರದ ಫಲವಾಗಿ ಮಕ್ಕಳು ಎಚ್ಚೆತ್ತುಕೊಂಡ ಫಲವಾಗಿ ಓದಿದ್ದರೆ ಮಾತ್ರ ಭವಿಷ್ಯ ಕೋಮುವಾದದಿಂದ ವಿನಾಶ ಅನ್ನುವಂತಹ ಒಂದು ಕ್ಲಾರಿಟಿ ಅವರಿಗೆ ಬಂದಿದ್ದರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಮೂರು ಇಪ್ಪತ್ತು ನಾಲ್ಕರ ಈ ಚುನಾವಣೆಯಲ್ಲಿ ಆ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಫಲಿತಾಂಶ ತಂದಿದ್ದಾರೆ ರ್ಯಾಂಕ್ ಬಂದಿದೆ ಆ ಜಿಲ್ಲೆಗಳು ರ್ಯಾಂಕ್ ಪಡ್ಕೊಂಡಿದೆ ಇಡೀ ಕರ್ನಾಟಕಕ್ಕೆ ಹೆಮ್ಮೆ ಅಂತ ಅನಿಸಿದರೆ ಸ್ನೇಹಿತರೆ ಈಗ ಅರ್ಥ ಆಯ್ತಾ ಪ್ರಾಕ್ಟಿಕಲ್ ಏನಿದೆ ಅಂತ ಕೋಮವಾದ ಅನ್ನೋದು ಅದೊಂಥರ ವಿಷಯ ಅದು ಅದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರನ್ನ ಕ್ಯಾನ್ಸರ್ ತರ ತಿಂದು ಅದು ಒಡೆದು ಆಳುವ ನೀತಿರಿ ಅದು ಎರಡು ಧರ್ಮವನ್ನ ಎರಡು ಮನಸ್ಸುಗಳನ್ನು ಒಡೆದು ಯಾವ ಸಾಮ್ರಾಜ್ಯ ಕಟ್ಟೋದಕ್ಕೆ ಸಾಧ್ಯ ಯಾವ ಮಹಲ್ ಕಟ್ಟೋದಕ್ಕೆ ಸಾಧ್ಯ ಆ ಪ್ರಯತ್ನವನ್ನ ಬಿಜೆಪಿ ಮಾಡಿತ್ತು ಮಾಡ್ತಾನೆ ಇದೆ ಈಗ ಈ ದೇಶದಲ್ಲೂ ಕೂಡ ಅವರ ಕೋಮುವಾದ ಸೋಲುವ ಸೂಚನೆಗಳು ಸಿಗ್ತಾ ಇದಾವೆ ಈ ಚುನಾವಣೆಯಲ್ಲಿ ಬಿಜೆಪಿ ಕೇಂದ್ರದಲ್ಲೂ ಡಿಫೀಟ್ ಆಗುವಂತ ಎಲ್ಲ ಸಾಧ್ಯತೆಯು ಕಾಣಿಸ್ತಾ ಇದೆ ಯಾಕಂದ್ರೆ ನರೇಂದ್ರ ಮೋದಿ ಅವರ ಭಾಷಣಗಳು ನೋಡಿ ಬರೀ ಮಂಗಳ ಸೂತ್ರ ಗೋದ್ರಾ ಹತ್ಯಾಕಾಂಡ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಮುಸಲ್ಮಾನರು ಅಂತ ಹೇಳಿ ಬರೀ ಆಂಟಿ ಮುಸ್ಲಿಂ ಭಾಷಣಗಳನ್ನು ಮಾಡ್ತಾ ದ್ವೇಷದ ಪ್ರಧಾನಿಯಾಗಿ ಅವರು ಬದಲಾಗಿದ್ದಾರೆ ಇಡೀ ದೇಶದಲ್ಲಿ ಇದ್ಯಾಕ ಸರಿ ಬರ್ತಿಲ್ಲ ದೇಶವನ್ನ ಕೋಮುವಾದ ಒಡೆದಾಕತ್ತೆ ದೇಶದ ಕೋಮು ಧ್ರುವೀಕರಣದಿಂದ ದೇಶದ ಆರ್ಥಿಕ ಸ್ಥಿತಿ ದುರ್ಬಲಗೊಳ್ಳುತ್ತೆ ದೇಶದ ಭವಿಷ್ಯ ನಾಶ ಆಗುತ್ತೆ ಅಂತ ಜನ ತೀರ್ಮಾನ ಮಾಡಿದಂತೆ ನನಗಂತೂ ಕಾಣಿಸ್ತಾ ಇದೆ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಇವರ ಅತಿಯಾದಂತಹ ಕೋಮುವಾದ ಅತಿಯಾದ ಕೋಮು ಧ್ರುವೀಕರಣ ಅತಿಯಾದಂತಹ ಕುತಂತ್ರಗಳ ಪರಿಣಾಮವಾಗಿ ಬಿ ಜೆ ಪಿ ಕೇವಲ ಅರವತ್ತಾರು ಸ್ಥಾನಗಳನ್ನು ಕೊಟ್ಟು ಕಾಂಗ್ರೆಸ್ಸಿಗೆ ನೂರ ಮೂವತ್ತೈದು ಸ್ಥಾನಗಳನ್ನು ಕೊಟ್ಟು ಅಧಿಕಾರಕ್ಕೆ ತರ್ತಾರೆ ಅದೇ ಫಲಿತಾಂಶ ಇವತ್ತು ಲೋಕಸಭೆಯಲ್ಲೂ ಆಗ್ಬೋದು ಆ ಹೋಪನ್ನು ನಾವು ಇಟ್ಕೋಬೇಕು ಯಾಕಂದರೆ ಕೋಮುವಾದದಿಂದ ವಿನಾಶ ಕೋಮುವಾದದ ಪರಿಣಾಮ ಏನಾಯಿತು ಅನ್ನೋದಕ್ಕೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅಥವಾ ಮಕ್ಕಳ ಶಿಕ್ಷಣದ ಫಲಿತಾಂಶಗಳು ಶಿಕ್ಷಣದ ವಿಚಾರಗಳೇ ನಮಗೆ ಎಕ್ಸಾಂಪಲ್ ಆಗಬೇಕು ಹೇಗೆ ಬಿ ಜೆ ಪಿ ಆಡಳಿತದಲ್ಲಿ ಕೋಮುವಾದವನ್ನು ಶಾಲೆಯ ಒಳಗಡೆ ಇವರು ಬಿಟ್ಟರು ಅದರ ಪರಿಣಾಮವಾಗಿ ಮಕ್ಕಳ ಶಿಕ್ಷಣದ ಬ ಕಥೆ ಏನಾಯಿತು ಅದರ ಪರಿಣಾಮವಾಗಿ ಮಕ್ಕಳು ಓದಿನಲ್ಲಿ ಹೇಗೆ ಹಿಂದುಳಿದ್ರು ಯಾಕೆ ಅವರು ಆ ಕೆಟ್ಟ ಫಲಿತಾಂಶಕ್ಕೆ ತಮ್ಮನ್ನು ಈಡು ಮಾಡಿಕೊಂಡ್ರು ಆದರೆ ಇವತ್ತು ಅದು ಯಾವ ವಿಚಾರಗಳಿಲ್ಲದೆ ಬರೀ ಓದು ಮಾತ್ರ ಅಲ್ಲಿತ್ತು ಹಾಗಾಗಿ ಇವತ್ತು ಫಲಿತಾಂಶ ರ್ಯಾಂಕ್ ಪಡೆದುಕೊಳ್ಳುವ ಮಟ್ಟಕ್ಕೆ ತಲುಪಿದೆ ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಇವೆಲ್ಲದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಆ ಮೂಲಕ ಸಮರ್ಥವಾದಂತಹ ಬಲಿಷ್ಠವಾದಂತಹ ದೇಶವನ್ನು ನಾವು ಕಟ್ಟೋಣ ನಮಸ್ಕಾರ